ಬಜೆಟ್ ಪಾಪ ನನ್ನ ಪ್ರೊಡ್ಯೂಸರ್ ಇವತ್ತಿಗೂ ಕೇಳಿಲ್ಲ, ನಾವು ಅವ್ರನ್ನ ಕೇಳಿಲ್ಲ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಈಗ ಬಜೆಟ್ ಮೇಲೆ ಮಾತಾಡಿ ಅದು ಇನಿಷಿಯಲಿ ನಾವು ಒಂದು ಅಂದ್ಕೊಂಡಿದ್ವಿ, ಬಟ್ ಅದು ಹೋಗ್ತೀರಾ ಅಂತ ಬೇರೆ ಎಲ್ಲ ಭಾಷೆಲೂ ಪ್ರಮೋಷನ್ ಮಾಡಬೇಕು, ಅದು ಬೇರೆ ಲೆವೆಲ್ಗೆ ಹೋಗ್ತಿದೆ. ಅದು ಈಗಲೇ ಅದ್ರ ಬಗ್ಗೆ ಮಾತಾಡೋದು ಬೇಡ, ಎಲ್ಲ ಆಗಲಿ, ಟೋಟಲ್ ಲೆಕ್ಕ ಹಾಕ್ಬಿಡಿ ಅಣ್ಣ, ಲೆಕ್ಕ ಹಾಕ್ತೀಯ ಮಾತಾಡ ಸರ್. ಬಿಯರ್ಡ ಬಿಯರ್ ಬಿಯರ್ ಏನು ಸರ್, ಬಿಯರ್ ಬಗ್ಗೆ ಕೇಳ್ತೀಯ ಬಿಯರ್ಡ ಇರುತ್ತಿರುತ್ತೆ ಬಿಯರ್ಡ್ ಒಂದು ಪ್ರೈಮ್ ಇದಿರುತ್ತೆ ನಿಮಗೆ. ಅದು ನಾನೇ ತುಂಬ ಜನ ಬಿಯರ್ಡ್ ಇರೋರು ಸಿಗ್ತಾರೆ ಸಿನಿಮಾಗೆ. ಏಯ್ಟೀಸಲ್ಲಿ ಅದೊಂದು ಟ್ರೆಂಡ್ ಇತ್ತು, 70s 80s, ಸೊ ಅದನ್ನು ನಾವು ರೀಕ್ರಿಯೇಟ್ ಮಾಡಿದ್ದೀವಿ ಸರ್. ಸ್ವಲ್ಪ ಚೇಂಜಸ್ ಇರುತ್ತೆ, ಬೇರೆ ಥರ ಪಾಲಿಶ್ಡ್ ಇದಿರುತ್ತೆ, ಇದಕ್ಕೂ ಅದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಅಲ್ಲ, ಆ್ಯಸ್ ಆನ್ ಆ್ಯಕ್ಟರ್ ಅದು ಭಾಳ ಹುಷಾರಾಗಿರಲೇಬೇಕು, ಯಾಕಂದರೆ ನೀವು ಏನು ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತೀರಾ ಅದನ್ನೇ ನೀವು ಮತ್ತೆ ಮೇಂಟೈನ್ ಮಾಡಬೇಕಾಗುತ್ತೆ. ಬಟ್ ನನಗೆ ನಾನು ಮೊದಲಿಂದನೂ ನೀವು ನೋಡಿದ್ರೆ ಸ್ವಲ್ಪ ಅಡ್ಡಾದಿಡ್ಡಿ ಉಲ್ಟಾ ಸೀದ ಕ್ಯಾರೆಕ್ಟರ್ಗಳು, ಒಂದ್ಸಲ ರಿಚ್ ಇದು ಮಾಡಿದ್ರೆ ಪಟ್ಟಂತ ಯಾವ ಒಂದು ಹಳ್ಳಿ ಪಾತ್ರ ಮಾಡ್ತೀನಿ. ಏನು ಇವಾಗ ಕಿರಾತಕ ಸೀಕ್ವೆಲ್ ಮಾಡ್ತಾ ಇರೋದ್ರಿಂದ ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಯಾರೂ ಬರಲ್ಲ, ಬಿಕಾಸ್ ಅದೇ ಬೇರೆ ಒಂದು ಫ್ಲೇವರು, ಅದೇ ಬೇರೆ ಒಂದು ಇದೆ. ಸೊ ಅದರಿಂದಲೇ ನಾನು ಆ ಸಿನಿಮಾನೂ ಮಾಡ್ತಾ ಇರೋದು. ಅದು ಐ ಥಿಂಕ್ ಎಲ್ಲ ಆ್ಯಕ್ಟ್ರಿಗೂ ಇರುತ್ತೆ ಚಾಲೆಂಜ್, ಬಟ್ ಹೌ ಯು ಹ್ಯಾಂಡಲ್ ಇಟ್ ಇಸ್ ಇಂಪಾರ್ಟೆಂಟ್. ಯಾಕಂದರೆ ಒಂದು ಸಕ್ಸಸ್ ಬಂದರೆ ಎರಡು ಸಿನಿಮಾಗೆ ಅದು ಒಂದು ಶ್ಯಾಡೋ ಥರ ಕಾಣುತ್ತೆ, ಅದು ಜನರಲ್ ಇದು ಒಂದು ದೊಡ್ಡ ಸಕ್ಸಸ್ ಬಿದ್ದಾಗ ಅದಕ್ಕೆಲ್ಲ ಡೈಜೆಸ್ಟ್ ಮಾಡ್ಕೊಂಡು ಬೆಳಿಬೇಕಾಗುತ್ತೆ ಕಲಾವಿದ. ಸೊ ಅದಕ್ಕೇನು ಭಯ ಪಡೋಂಥದ್ದೇನಿಲ್ಲ. ಆ ಕಥೆ ಭಾಳ ದೊಡ್ಡ ಕಥೆ ಸರ್ ಅದು. ಆ್ಯಕ್ಚುಲಿ ಎಲ್ಲರಿಗೂ ಇನ್ಶೂರೆನ್ಸು ಮಾಡಿಸಿದ್ವಿ, ನಮಗೆ ಭಯನೂ ಇತ್ತು.